ಐ ಥಿಂಕ್ ಯಾವುದೇ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಒಂಥರ ಬ್ಲೆಸ್ಸಿಂಗ್ ಒಂದು ಆರ್ಟಿಸ್ಟ್ಗೆ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ್ಯಂಡ್ ನಾನೂ ಆ್ಯಕ್ಚುಲಿ ಸಿನಿಮಾ ಫಸ್ಟ್ ಟೈಮ್ ಇವತ್ತೇ ನೋಡ್ತಿರೋದು. ನನ್ನ ಪೋರ್ಷನ್ ಗೊತ್ತಿತ್ತು ಬಟ್ ನನ್ನ ಸ್ಟೋರಿ ನನಗೆ ಗೊತ್ತೇ ಇರಲಿಲ್ಲ ಸಿನಿಮಾದು. ಇವತ್ತು ನೋಡಿದೆ ತುಂಬ ಖುಷಿಯಾಯಿತು. ಐ ಥಿಂಕ್ ಫಸ್ಟ್ ಹಾಫ್ ಜನರಿಗೆ ತುಂಬ ಇಷ್ಟ ಆಗಿದೆ, ಇವಾಗ ಸೆಕೆಂಡ್ ಹಾಫ್ದ ಬಗ್ಗೆ ಕೇಳಬೇಕು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸರ್ ಸಿನಿಮಾ. ಆ್ಯಂಡ್ ಐ ಹೋಪ್ ಎಲ್ಲರೂ ಬಂದು ಒಂದು ಸರ್ತಿ, ಅಂದರೆ ರಿಯಲ್ ಇನ್ಸಿಡೆಂಟ್ಸ್ ಇನ್ ಬೆಂಗಳೂರಲ್ಲಿ ಇರೋ ಇನ್ಸಿಡೆಂಟ್ಸ್ ಆಗಿದ್ದರಿಂದ ಜನರು ತುಂಬ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆ. ಹೌದು, ಸೊ ಅದೇ ತುಂಬ ಜನರು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದ್ರೇ ತುಂಬ ಜನ ಕನೆಕ್ಟ್ ಆದವು. ಅದೇ ಇನ್ಫರ್ಟಿಲಿಟಿ ಬಗ್ಗೆ ಇರಲಿ, ಎಲ್ಲ ಎಲ್ಲ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಆ್ಯಂಡ್ ಇದು ಒಂದು ನಾಲೆಜ್ ಕೂಡ ನಮ್ಮ ಬೆಂಗಳೂರಲ್ಲಿ ಇರೋ ಈ ಸಿಟಿಯಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗಿರಲಿ, ಎಲ್ಲ ಜನರಿಗೂ ಒಂದು ನಾಲೆಜ್. ಯಾಕೆಂದರೆ ಇವಾಗ ಈ ಥರ ಸ್ಕ್ಯಾಮ್, ಈ ಓ ಟಿ ಪಿ ಸ್ಕ್ಯಾಮ್ಸ್ಗಳು ತುಂಬ ನಡೀತಾ ಇದೆ. ಸೊ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ಅ ನಾಲೆಜ್ ವಿತ್ ಎಂಟರ್ಟೈನ್. ಖಂಡಿತ, ಇದಾದಮೇಲೆ ಐ ಥಿಂಕ್ ಇನ್ನೊಂದು ಥಿಯೇಟರ್ ವಿಸಿಟ್ ಹೇಳಿದ್ದಾರೆ. ಸೊ ಇವತ್ತು ಎಲ್ಲ ಶೋಸ್ ನಾನು ವಿತ್ ಆಡಿಯನ್ಸ್ ಕೂತ್ಕೊಂಡು ನೋಡ್ತೀನಿ. ಥ್ಯಾಂಕ್ ಯು. ನಾನೇನು ಹೇಳಲ್ಲ ಸರ್, ಇವಾಗ ನೋಡಿದ್ರಲ್ಲ ಆಡಿಯನ್ಸು, ಅವರು ಎಕ್ಸ್ಟ್ರಾಡಿನರಿ ಆಗಿದೆ ಸಿನಿಮಾ. ಫುಲ್ಲು ಒಂದೊಂದು ಸೀನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಸೀನ್ ಏನು ಅನ್ನೋದು ಗೆಸ್ ಮಾಡೋಕ್ಕಾಗಲ್ಲ ನನಗಂತೂ. ಇವತ್ತು ಏನು ಮಾತಾಡೋಕ್ಕಾಗ್ತಾಯಿಲ್ಲ, ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸು. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾರು ಸಿನಿಮಾ ಬಂದು ನೋಡ್ತಾ ಇದ್ದೀರೋ, ನೋಡಿದ್ವೋ ಅವರೆಲ್ಲ ದಯವಿಟ್ಟು ಬಂದು ನೋಡಿ, ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ಏನು ಮಾತಾಡೋಕ್ಕಾಗ್ತಾಯಿಲ್ಲ. ಇಲ್ಲ, ನನ್ನ ಮೊಬೈಲ್ಗೆ ಮೆಸೇಜಸ್ ಬರ್ತಾ ಇದೆ, ಬೆಳಗ್ಗೆಯಿಂದ ಮೊಬೈಲ್ಗೆ ಮೆಸೇಜಸ್ ಬರ್ತಾ ಇದೆ. ನೋಡೋಣ, ಮಧ್ಯಾಹ್ನದ ಮೇಲೆ ಇನ್ನೂ ಜಾಸ್ತಿ ಪಿಕಪ್ ಆಗುತ್ತೆ. ಕರ್ನಾಟಕದ ಎಲ್ಲ ಕಡೆ ಒಳ್ಳೆ ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ ಸಿಕ್ಕಿದೆ ನಮಗೆ, ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾ ನೋಡಿದವ್ರು, ನನ್ನ ಫ್ರೆಂಡ್ಸ್ ಆಗಲಿ, ಮತ್ತು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದಾರೆ, ಫಸ್ಟ್ ಹಾಫ್ ನೋಡಿದವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ. ನೋಡೋಣ, ಇನ್ನೊಂದು ಅವರ್ ಬಿಟ್ಟರೆ ಎಲ್ಲ ಗೊತ್ತಾಗುತ್ತೆ ಮೆಸೇಜ್ ಏನೋ ಏನೇನಾಗುತ್ತೆ ಅಂತ. ಸಿನಿಮಾ ಇವಾಗ ಬಂದಿರೋ ಪ್ರಕಾರ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಇದೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ನಾವು ವೆಯ್ಟ್ ಮಾಡೋದಕ್ಕೂ ಸಾರ್ಥಕರ ಸಿಕ್ತು ಅಂತ ನಾನು ಹೇಳೋದಕ್ಕೆ. ಎಸ್, ಟು ಬಿ ಕಂಟಿನ್ಯೂಡ್ ಅಂತ ಹೇಳ್ಕೊಟ್ಟಿದ್ದೀವಿ, ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನೆಟ್ವರ್ಕ್ ಅಲ್ಲಿ ಏನು ಮಾಡ್ತೇನೆ ಅನ್ನೋದನ್ನು ನೀವು ಕಾಯ್ದು ನೋಡ್ಬೇಕಾಗುತ್ತೆ. ತುಂಬ ರಿಸರ್ಚ್ ಮಾಡಿದ್ದೀವಿ ಹ್ಯಾಕಿಂಗ್ ಬಗ್ಗೆ ಎಲ್ಲ, ತುಂಬ ರಿಸರ್ಚ್ ಮಾಡಿಬಿಟ್ಟೆ ಮಾಡಿರೋದು, ಯಾವ ಥರ ಹ್ಯಾಕಿಂಗ್ ನಡೆಯುತ್ತೆ ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಿದೆ.